ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಚುನಾವಣೆ ಹೊತ್ತಲ್ಲೇ ಸ್ಫೋಟಕ ಆಡಿಯೋ ವೈರಲ್ ಆಗಿದೆ. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಚುನಾವಣೆಯ ಈ ಹೊತ್ತಲ್ಲಿ ಸ್ಫೋಟಕ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ರಾಜ್ಯ ರಾಜಕಾರಣದ ಬಿಸಿ ಬಿಸಿ ಚರ್ಚೆ ಕೂಡ ನಡೆದಿದೆ. ಅಮಿತ್ ಶಾ ಬಗ್ಗೆಯೂ ಕೂಡ ಬಿಜೆಪಿ ನಾಯಕನ ಸಲ್ಲದ ಮಾತು ಆ ಆಡಿಯೋದಲ್ಲಿ ಇದೆ. ಅಮಿತ್ ಶಾ ಬಗ್ಗೆ ಕೂಡ ಬಿಜೆಪಿ ನಾಯಕ ಆ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಯಾವ ವಿಚಾರ, ಯಾರು ಆ ಆಡಿಯೋದಲ್ಲಿ, ಯಾರ ಜೊತೆ ಮಾತುಕತೆ ನಡೆದಿದೆ? ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೀಶ್ವರ್ ಮಾತನಾಡಿದಂತ ಆಡಿಯೋ ವೈರಲ್ ಆಗಿದೆ. ಆಡಿಯೋದಲ್ಲಿ ಜೆಡಿಎಸ್ ಭವಿಷ್ಯವನ್ನ ನುಡಿದಿದ್ದಾರೆ ಸಿಪಿ ಯೋಗೀಶ್ವರ್. ಈ ಬಾರಿ ಜೆಡಿಎಸ್ ಅಭ್ಯರ್ಥಿಗಳು ಸೋಲ್ತಾರೆ ಅಂತ ಸಿಪಿ ಯೋಗೀಶ್ವರ್ ಭವಿಷ್ಯ ನುಡಿದಿದ್ದಾರೆ. ರಾಮನಗರದ ಮೂರು ಕ್ಷೇತ್ರಗಳಲ್ಲಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಜೆಡಿಎಸ್ ಒಂದರಲ್ಲಿ ಸೋಲುತ್ತೆ, ಖುದ್ದು ಕುಮಾರಸ್ವಾಮಿಯೇ ಸೋಲಬಹುದು ಅಂತ ಸಿಪಿ ಯೋಗೀಶ್ವರ್ ಭವಿಷ್ಯ ನುಡಿದಿದ್ದಾರೆ. ಇನ್ನು ಸ್ವಪಕ್ಷದ ವಿರುದ್ಧ ಕೂಡ ಸಿಪಿ ಯೋಗೀಶ್ವರ್ ಸ್ಫೋಟಕ ಮಾತುಗಳನ್ನ ಆಡಿದ್ದಾರೆ. ಆ ಆಡಿಯೋದಲ್ಲಿ ಬಿಜೆಪಿ ಸರ್ಕಾರ ಬರಲ್ಲ ಅಂತ ಸಿಪಿ ಯೋಗೀಶ್ವರ್ ಹೇಳಿದ್ದಾರೆ. ಜನಾಭಿಪ್ರಾಯದ ಮೂಲಕ ಬಿಜೆಪಿ ಸರ್ಕಾರ ಬರಲ್ಲ, ಸಿಪಿವೈ ಮಾತನಾಡಿರುವಂತಹ ಸ್ಫೋಟಕ ಆಡಿಯೋ ವೈರಲ್ ಆಗಿದೆ. ಸಾಕಷ್ಟು ಸಂಚಲನ ಮೂಡಿಸಿದೆ. ಆದರೆ ನಾವೇ ಸರ್ಕಾರ ರಚಿಸುತ್ತೇವೆ ಅಂತ ಕೂಡ ಆ ಆಡಿಯೋದಲ್ಲಿ ಸಿಪಿ ಯೋಗೀಶ್ವರ್ ಹೇಳಿದ್ದಾರೆ. ಇನ್ನು ಅಮಿತ್ ಶಾ ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವರನ್ನು ರೌಡಿಗೆ ಹೋಲಿಸಿದ್ದಾರೆ ಸಿಪಿ ಯೋಗೀಶ್ವರ್. ಅಮಿತ್ ಶಾ ಒಂದು ರೀತಿಯಲ್ಲಿ ರೌಡಿಸಂ ಮಾಡ್ತಾರೆ ಕಣಯ್ಯ ಅಂತ ಬಿಜೆಪಿ ಎಂಎಲ್ಸಿ ಹೇಳಿರುವಂಥದ್ದು. ಯಾರಾದರೂ ಪಾರ್ಟಿ ವಿರುದ್ಧ ಮಾತನಾಡಿದರೆ ಅವರ ಕಥೆ ಅಷ್ಟೇ. ಪಕ್ಷಕ್ಕೆ ದ್ರೋಹ ಮಾಡುವಂತಹ ಕೆಲಸ ಯಾರ್ಯಾರು ಮಾಡಿದ್ದಾರೆ ಅಂತ ಗೊತ್ತು. ರಾಜ್ಯ ನಾಯಕರ ಸಮ್ಮುಖದಲ್ಲೇ ಅಮಿತ್ ಶಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೊಂದಾಣಿಕೆ ಬೇಡ ಅಂತ ರಾಜ್ಯ ನಾಯಕರಿಗೆ ಖಡಕ್ ಆಗಿ ಹೇಳಿದ್ದಾರೆ. ಆಡಿಯೋದಲ್ಲಿ ಬಿಜೆಪಿ ಜೆಡಿಎಸ್ ಅಮಿತ್ ಶಾ ಬಗ್ಗೆ ಸಿಪಿ ಯೋಗೀಶ್ವರ್ ಮಾತನಾಡಿದ್ದಾರೆ. ಈ ಆಡಿಯೋ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಸಿಪಿ ಯೋಗೀಶ್ವರ್ ಏನೇನೆಲ್ಲ ಮಾತನಾಡಿದ್ದಾರೆ ಕೇಳೋಣ, ಬನ್ನಿ. ಅಮಿತ್ ಶಾ, ಜನಾಭಿಪ್ರಾಯದಿಂದ ಬಿಜೆಪಿ ಸರ್ಕಾರ ಬರಲ್ಲ, ಜನಾಭಿಪ್ರಾಯದಿಂದ ಬರಲ್ಲ, ಆದರೆ ನಾವು ಬಿಜೆಪಿ ಸರ್ಕಾರ ಮಾಡ್ತೀವಿ. ಅಮಿತ್ ಶಾ ಹೇಳಿದ್ದಾರೆ ಹೊಂದಾಣಿಕೆ ಬೇಡ, ತಾಯಿಗೆ ದ್ರೋಹ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಬಾಲಿ ಕೆಟ್ಟ ಹೇಳಿದ್ರಲ್ಲಿ. ಅಮಿತ್ ಶಾ ಒಂಥರ ರೌಡಿ ಕಣಿಯ ಅಲ್ಲಂಗ್ ಮಾತಾಡ್ತಾರೆ ಅಂತ ಮಾತೃತೆ ನೋಡಕ್ಕೆ ಆಸ್ತಿಯಿಂದ ಮಾತಾಡ್ತಾರೆ. ಅಂದರೆ ಯಾರಾದರೂ ಪಾರ್ಟಿ ವಿರುದ್ಧ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಅವ್ರು ಬುಡ ಬಿಡೋದಿಲ್ಲ. ಬರೀ 30 ಜನ ಕರೆದಿದ್ರು, ಕರೆದ್ಬಿಟ್ಟು ಹೀಗೆ ಕುಂದಿಸ್ಕೊಂಡು ಹೇಳಿದ್ರು, ನನಗೆ ಗೊತ್ತು ಯಾರ್ಯಾರು ಪಾರ್ಟಿ ದ್ರೋಹ ಮಾಡ್ತಾ ಇದ್ದೀರಾ, ಅಂಡರ್ಸ್ಟ್ಯಾಂಡಿಂಗ್ ಯಾರಿದೆ ಅಂತ ಗೊತ್ತು ಅಂತ ಹೇಳಿದ್ರು. ಈ ಮಾವಿನಣ್ಣು ಮರದಲ್ಲಿ ಹಣ್ಣಾಗೋದಕ್ಕೆ ತಂದು ಕೆಮಿಕಲ್ ಆಗಿ ಹಣ್ಣು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹಣ್ಣು ಎಡಸ್ಕಿತ್ಕೋ ಹಣ್ಣು ಮಾಡ್ಬೋದು ಹಂಗೆ. ಸರ್ಕಾರ ಅಂದ್ರೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯ ಅದ ಕಡಿಮೆ ಏನಿಲ್ಲ. ಯಾಕೆ ಕಡಿಮೆ ಇಲ್ಲ, ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ. ಹಿಂಗ್ ಹೇಳ್ಬಿಟ್ರೆ ಏನಾಗತ್ತೆ, ತಪ್ಪೇನಾಗತ್ತೆ? ಜನಗಳಾಗ ನಾನು ನೆನಪಲ್ಲಿ ಹೇಳ್ಬಿಡ್ತೀನಿ, ಇಲ್ಲ ಈ ತರ ತೀರ್ಮಾನ ಆಗಿದೆ, ಯಾಕೆ ಸುಮ್ಮನೆ ಜನಗಳಲ್ಲಿ ಚರ್ಚೆ ಆಗ್ತದೆ, ಹೊಂದಾಣಿಕೆ ರಾಜಕಾರಣ ಅಂತ. ಅದು ಬೇಡ ಅನ್ನೋದಾದ್ರೆ ನಾವು ನೇರ ಸ್ಪರ್ಧೆಗೆ ಹೇಳ್ತೀವಿ. ನಾನು ತೀರ್ಮಾನ ಮಾಡಿದ್ದೀನಿ ಕುಮಾರಸ್ವಾಮಿ ಮೇಲೆ ನಿಂತ್ಕೋಬೇಕು ಅಂತ, ಅಶೋಕ್ ಅವರು ತೀರ್ಮಾನ ಮಾಡಿದ್ದಾರೆ ಶಿವಕುಮಾರ್ ಮೇಲೆ ನಿಂತ್ಕೋಬೇಕು, ಅಶೋಕ್ ನಾರಾಯಣ ಡಿ ಸಿ ಎಂ ಆಗಿದ್ರು ಅವ್ನ ಮಗ ಬಂದು ನಿಂತ್ಕೊಳ್ಳಿ, ಹಂಗೆಲ್ಲ ಪಟ್ಟಿ ಮಾಡ್ಕೊಂಡು ಹೋಗಿ ಒಂದು 8 ಅಂತ ಹೇಳ್ಬಿಡ್ತೀನಿ. ಆಗ ರಾಜ್ಯದಲ್ಲಿ ಬಿ ಜೆ ಪಿ ಬಂದೇ ಬರುತ್ತೆ. ಚರ್ಚೆ ಆಗಿ ಖುಷಿ ಆಗ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಈಗ ಸಿಪಿ ಯೋಗೀಶ್ವರ್ ಅವರು ಮಾತನಾಡಿರುವಂತಹ ಆಡಿಯೋ ರಾಜ್ಯ ರಾಜಕಾರಣದಲ್ಲಿ ಬಹಳ ಸಂಚಲನಕ್ಕೆ ಕಾರಣವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಯಾರಾದರೂ ಬಿಜೆಪಿ ನಾಯಕರಿರ್ಬೋದು ಅಥವಾ ಜೆ ಡಿ ಎಸ್ ನಾಯಕರಿರ್ಬೋದು ಪ್ರತಿಕ್ರಿಯೆ ಏನಾದರೂ ನೀಡ್ತಿದ್ದಾರಾ? ಒಟ್ಟಿನಲ್ಲಿ ಸದ್ಯದ ಅಪ್ಡೇಟ್ಸ್ ಏನು ಸಿಗುತ್ತೆ ಈ ವಿಚಾರಕ್ಕೆ? ರಜನಿ, ಇನ್ನೇನು ಚುನಾವಣೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರುವಂತೆ ಇದೀಗ ಸಿಪಿ ಯೋಗೇಶ್ವರ್ ಒಂದು ಆಡಿಯೋ ರಿಲೀಸ್ ಆಗಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಹೊಸ ಸಂಚಲನವನ್ನ ಮೂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ
ಬೇರೆ ಪಕ್ಷದವ್ರನ್ನ ಟೀಕಿಸುವ ಬರದಲ್ಲಿ ಸ್ವಪಕ್ಷದವ್ರನ್ನೇ ಟೀಕಿಸುವ ಮುಖಾಂತರ ಹೈಕಮಾಂಡ್ನ ಕೆಂಗಣಿಗೆ ಇದೀಗ ಯೋಗೇಶ್ವರ್ ಗುರಿಯಾಗಿರುವಂತದ್ದು. ಪ್ರಮುಖವಾಗಿ ಬಿಜೆಪಿಯ ಕೇಂದ್ರ ನಾಯಕರಾದಂತ ಅಮಿತ್ ಶಾ ಬಗ್ಗೆನೇ ಕೂಡ ಒಂದು ರೀತಿ ರೌಡಿಸಂ ಮಾಡ್ತಾರೆ ಅಮಿತ್ ಶಾ ಅನ್ನೋರು ಅನ್ನೋ ರೀತಿ ಹೇಳಿರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿಯ ಕೆಂಗಣಿಗೀಗ ಗುರಿಯಾಗಿದ್ದಾರ ಅನ್ನುವಂತ ಪ್ರಶ್ನೆಗಳು ಕೂಡ ಯೋಗೇಶ್ವರ್ ಕಾಡ್ತಾ ಇರುತ್ತೆ. ಯಾಕಂದ್ರೆ ಮಾತನಾಡುವಂತ ಬರದಲ್ಲಿ ಅಮಿತ್ ಶಾ ಬಗ್ಗೆ ಕೂಡ ಮಾತನಾಡಿದ್ದಾರೆ, ಬಿಜೆಪಿ ಮತ್ತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷದ ವಿರುದ್ಧ ಕೂಡ ಮಾತನಾಡಿರುವಂತದ್ದು. ಸದ್ಯ ಇದನ್ನ ಬೇರೆ ಬೇರೆ ಪಕ್ಷದ ನಾಯಕರು ಯಾವ ರೀತಿ ನೋಡ್ತಾರೆ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ಬೇಕಾಗಿರುತ್ತದೆ. ಯಾಕಂತಂದ್ರೆ ಜೆಡಿಎಸ್ ನ ಬಗ್ಗೆ ತುಂಬಾ ಲಘುವಾಗಿ ಮಾತಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದ ಹಲವು ಶಾಸಕರು ಸೋಲ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳಿರೋದ್ರಿಂದ ಕುಮಾರಸ್ವಾಮಿ ಕೂಡ ಇದನ್ನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತಂದ್ರೆ, ಈ ಹಿಂದೆ ಕೂಡ ಕುಮಾರಸ್ವಾಮಿ ಯೋಗೇಶ್ವರ ನಡುವೆ ಸಾಕಷ್ಟು ಟಾಕ್ ವಾರ್ ನಡೆದಿತ್ತು ಬೇರೆ ಬೇರೆ ವಿಚಾರಗಳಿಗಾಗಿ. ಅದೇ ಇದೀಗ ಜೆಡಿಎಸ್ ಪಕ್ಷದ ವಿರುದ್ಧ ಯೋಗೇಶ್ವರ್ ಮಾತಾಡೋದ್ರಿಂದ ಕುಮಾರಸ್ವಾಮಿ ಕೂಡ ಇದನ್ನ ವಿರುದ್ಧ ರಿಯಾಕ್ಟ್ ಮಾಡ್ತಾರೆ. ಜೊತೆಗೆ ಬಿಜೆಪಿಯ ನಾಯಕರುಗಳ ಬಗ್ಗೆ ಕೂಡ ಏನು ಯೋಗೇಶ್ವರ್ ಮಾತನಾಡಿದ್ದಾರೆ, ಆರ್ ಅಶೋಕ್ ಆಗಿರ್ಬೋದು, ಅಶ್ವತ್ ನಾರಾಯಣ ಆಗಿರ್ಬೋದು, ಎಲ್ಲರೂ ಒಕ್ಕಲಿಗ ನಾಯಕರೇ. ಆದ್ರೂ ನಾನು ಕುಮಾರಸ್ವಾಮಿ ಅಂತ ದೊಡ್ಡ ಬಲಿಷ್ಠ ಒಕ್ಕಲಿಗ ನಾಯಕರ ವಿರುದ್ಧ ಶೈನ್ಸಾಟ ನಡೆಸ್ತಾ ಇದ್ದೀನಿ. ಅವರು ಕೂಡ ಬಂದು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡ್ಲಿ ಅನ್ನೋ ಒಂದು ಮಾತುಗಳನ್ನ ಹೇಳಿರುವಂತದ್ದು. ಸೊ ಜೊತೆಗೆ ಕೋಲಾರ ಏನು ಸಿದ್ದರಾಮಯ್ಯನವರು ಈಗ ಸ್ಪರ್ಧೆ ಮಾಡ್ತಿದ್ದಾರೆ, ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಗೆಲ್ತಾರೋ ಸೋಲ್ತಾರೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲೂ ಕೂಡ ಸೋಲ್ಸ್ಲಿಕ್ಕೆ ಅಂತಾನೆ ಸಿದ್ದರಾಮಯ್ಯನ ಸೋಲ್ಸ್ಲಿಕ್ಕೆ ಅಂತಾನೆ ಒಂದು ಟೀಮ್ ಪ್ಲಾನ್ ಅನ್ನ ಮಾಡ್ತಿದೆ. ಜೊತೆಗೆ ಏನು ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಜನಾಭಿಪ್ರಾಯವಾಗಿ ಬರೋಲ್ಲ ಅಂತ ಹೇಳೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರವನ್ನ ಉಂಟು ಮಾಡಿದ್ದಾರೆ. ಯಾಕಂತಂದ್ರೆ ಬಿಜೆಪಿ ಪಕ್ಷದ ನಾಯಕರು ಬಿಜೆಪಿ ಪಕ್ಷದ ಮುಖಂಡರುಗಳೆಲ್ಲರೂ ಹೇಳ್ಕೊಂಡು ಹೊಡೆದಾಡ್ತಾ ಇರೋದು, ನಾವು 150 ಸೀಟನ್ನ ಗೆಲ್ತೀವಿ ಅನ್ನೋದು ಭರವಸೆಯೊಂದಿಗೆ ಜನರ ಮುಂದೆ ಹಲವು ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ, ಜೊತೆಗೆ ಅಮಿತ್ ಶಾ ನರೇಂದ್ರ ಮೋದಿ ಕೇಂದ್ರ ನಾಯಕರನ್ನ ರಾಜ್ಯಕ್ಕೆ ಪ್ರವಾಸ ಮಾಡಿಸೋದ್ರ ಮುಖಾಂತರ ಹೋರಾಡ್ತಾ ಇದ್ರೆ, ಸಿಪಿ ಯೋಗೇಶ್ವರ ಕಡೆ ಜನಾಭಿಪ್ರಾಯದಿಂದ ಸರ್ಕಾರ ಬರಲ್ಲ ಅನ್ನೋ ಒಂದು ಮಾತು ಬಿಜೆಪಿ ಪಕ್ಷಕ್ಕೂ ಕೂಡ ಮುಜುಗರನ್ನ ಉಂಟು ಮಾಡುತ್ತದೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಏನು ಹಿಂದೆ ಸಮ್ಮಿಶ್ರ ಸರ್ಕಾರವನ್ನ ಉರುಳಿಸಿದ್ದು ಯೋಗೇಶ್ವರ ಅನ್ನೋ ಒಂದು ಆವಾದನೆ ಇತ್ತು. ಸದ್ಯ ಇದೀಗ ಚುನಾವಣೆಗೂ ಮುನ್ನವೇ ಕೂಡ ಆಪರೇಷನ್ ಅನ್ನ ಕಮಲವನ್ನ ಮಾಡ್ಲಿಕ್ಕೆ ಇದೀಗ ಯೋಗೇಶ್ವರ್ ಮುಂದಾಗಿದ್ದಾರೋ ಅನ್ನೋದು ಪ್ರಶ್ನೆಗಳು ಕೂಡ ಇಲ್ಲಿ ಗೋಚರವಾಗುತ್ತೆ. ಜೊತೆಗೆ ಯೋಗೇಶ್ವರ್ ಜನಾಭಿಪ್ರಾಯ ಸರ್ಕಾರ ಬರೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ಬಿಜೆಪಿ ಕೂಡ ಎಲ್ಲೊಂದ್ ಕಡೆ ಸಾಕಷ್ಟು ಹಿನ್ನಡೆ ಆಗುತ್ತೆ. ಜೊತೆಗೆ ವಿಪಕ್ಷಗಳಿಗೆ ಇದು ಎಲ್ಲೋ ಒಂದ್ ಕಡೆ ಆಹಾರ ಆಗುತ್ತ ಅನ್ನುವಂಥದ್ದು. ಯಾಕಂದ್ರೆ ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ವಿಪಕ್ಷಗಳಿಗೆ ಒಂದು ಹೊಸ ಸುದ್ದಿ ಸಿಕ್ತು ಅಂತಾನೆ ಹೇಳ್ಬಹುದು ರಜನಿ. ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ. ಒಟ್ಟಿನಲ್ಲಿ ಸಿಪಿ ಯೋಗೀಶ್ವರ್ ಅವರ ಈ ಆಡಿಯೋ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸ್ವತಃ ಅವರ ಪಕ್ಷದ ನಾಯಕರ ವಿರುದ್ಧವಾಗಿ ಅವರು ಮಾತನಾಡಿರುವಂಥದ್ದು, ಅದರಲ್ಲೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಮಾತನಾಡಿರುವಂಥದ್ದು ಅವರ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಇನ್ನು ಜೊತೆಗೆ ಜೆ ಡಿ ಎಸ್ ನಾಯಕರನ್ನು ಕೂಡ ಇಲ್ಲಿ ಅವರು ಅವರ ಅಂದರೆ ಕುಮಾರಸ್ವಾಮಿ ಅವರ ವಿಷಯ ತಗೊಂಡು ಅವರು ಕೂಡ ಮಾತನಾಡಿರುವಂಥದ್ದು, ಅಂದರೆ ಅವರು ಕೂಡ ಸೋಲುವಂತಹ ಸಾಧ್ಯತೆ ಇದೆ ಈ ಬಾರಿ ಎಲೆಕ್ಷನ್ನಲ್ಲಿ ಅನ್ನುವಂತಹ ಹೇಳಿಕೆಯನ್ನು ಸಿಪಿ ಯೋಗೀಶ್ವರ್ ನೀಡಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ.